ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನಾನು ಮತ್ತು ನಮ್ಮ ಮಮ್ಮಿ ಇವತ್ತು ಬನಶಂಕರಿ ಅಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ತುಂಬ ದಿನಗಳಿಂದ ಅಂದ್ಕೊಂಡಿದ್ವಿ ಹೋಗೋಣ ಹೋಗೋಣ ಅಂದ್ಬಿಟ್ಟು, ಹೋಗೋಕ್ಕಾಗಿಲ್ಲ. ಸೊ ಇವತ್ತು ಟೈಮ್ ಕೂಡಿ ಬಂದಿದೆ, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ಡೇನ ನಾವು ಯಾವ ರೀತಿ ಎಂಜಾಯ್ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಸೊ ನೀವು ಕೂಡ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಆಲ್ರೆಡಿ ಪೂಜೆ ಕೂಡ ಮುಗಿಸಿದ್ದಾರೆ, ಇನ್ನೇನು ಹೊರಡೋದೆ. ಹೋಗೋಣ. ಹೋಗೋಣ. ಎಲ್ಲಿಗೆ ಹೋಗ್ತಾ ಇರೋದು ನಾವು? ದೇವಸ್ಥಾನಕ್ಕೆ. ಯಾವ ದೇವಸ್ಥಾನಕ್ಕೆ? ಬನಶಂಕರಮ್ಮ ದೇವಸ್ಥಾನಕ್ಕೆ. ಎಷ್ಟು ದಿನ ಅನ್ಕೊಂಡಿದ್ವಿ ಹೋಗೋಣ ಹೋಗೋಣ. ಹೋಗೇ ಇಲ್ಲ ದೀಪು. ನಾನೇನು ಬಲೆ ಹೋಗ್ಬಿಟ್ಟಿದ್ದೀನ? ನಾನು ಹೋಗಿದ್ದೆ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬಾ ಹೋಗೋಣ. ಇನ್ನೂ ಆಗಿಲ್ಲ ನಿಂದು? ಬೆಳಿಗ್ಗೆಯಿಂದ 4 ಗಂಟೆ ಗೆದ್ದಿದ್ದಾರೆ, ಇನ್ನೂ ರೆಡಿ ಆಗ್ತಾನೆ ಅವರೇ. ನೀನು ಫೋನ್ ಹಿಡ್ಕೊಂಡು ಈಗ ನಿಂತ್ಕೊಂಬಿಡು, ಎಲ್ಲ ಆಗ್ಬಿಡ್ತೈತೆ ಕೆಲಸ. ಏನು ಫೋನ್ ಹಿಡ್ಕೊಂಡು ಏನು ಗಂಟೆ? ಯಪ್ಪಾ ಹೋಗೋಣ. ಬಾಮ್ಮ ಹೋಗೋಣ. ಖುಷಿ ಆಯ್ತಾ? ಚೆನ್ನಾಗಾಯ್ತಾ ದರ್ಶನ? ಫೈನಲಿ ನೋಡ್ದಾ ದೇವ್ರನ್ನ? ಇಷ್ಟ ಆಯ್ತಾ? Thank you.
ನೋಡಿ ಫ್ರೆಂಡ್ಸ್, ದೇವಸ್ಥಾನದಿಂದ ಬಂದು ಹೊಲ್ದತ್ರ ಅನ್ನ ಸಾಂಬಾರು ತಿಂತಾ ಇದ್ದೀನಿ. ಸೊ ಇಲ್ಲಿ ಒಂದು ಪ್ಲೇಟ್ಗೆ ಅನ್ನ ಹಾಕ್ಕೊಟ್ಟಿದ್ದಾರೆ ನಮ್ಮ ಮಮ್ಮಿ. ಸಾಂಬಾರು ಹಾಕಮ್ಮ ಬೇಗ, ಹೊಟ್ಟೆ ಹಸಿತೈತೆ. ದೇವಸ್ಥಾನಕ್ಕೆ ಹೋಗಿದ್ವಲ್ವಾ, ಅದಕ್ಕೆ ಏನು ತಿಂದಿರಲಿಲ್ಲ ಬೆಳಿಗ್ಗೆ. ಏನು ಸಾಂಬಾರು? ಅವರೆಕಾಯಿ ಸಾಂಬಾರು. ಓಹೋ, ಸೊ ಇದು ನನ್ನ ಊಟ ಇವತ್ತು. ಸೊ ಇವಾಗ ತಾನೇ ಊಟ ಎಲ್ಲ ಮುಗೀತು. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ತುಂಬಾ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು. ಸೊ ಫ್ರೆಂಡ್ಸ್, ನೀವು ಕೂಡ ನಿಯರ್ ಬೈ ಬನಶಂಕರಿ ಇದ್ದರೆ ಹೋಗ್ಬಿಟ್ಟು ಒಂದ್ಸರಿ ವಿಸಿಟ್ ಮಾಡ್ಕೊಂಡು ಬನ್ನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ದೇವರುಗಳಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ಬಟ್ ರಶ್ ಇರ್ತಾರೆ. ಎಷ್ಟು ಜನ, ಯಪ್ಪ ಸ್ವಾಮಿ, ಇವತ್ತು ಸಂಡೇ ಆದರೂ ಕೂಡ ಎಷ್ಟು ಜನ ಬಂದಿದ್ರು ಅಂತಂದರೆ ಯಪ್ಪ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.